ನೀವು ಚೌಚೌ ಜೊತೆ ಬೇರೆ ಯಾವ ಬ್ರೀಡ್ ಇಟ್ಟಿದ್ರಾ? ಚೌಚೌ ಜೊತೆ ಸೇಂಟ್ ಬರ್ನಾರ್ಡ್ ಇಟ್ಟಿದ್ದೀವಿ ಸರ್ ನಾವು. ಇದಂಗೆ ಯುನಿಕ್ ಬ್ರೀಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ಕಡೆ ನಮ್ಮ ಸರೌಂಡಿಂಗ್ ಅಲ್ಲಿ ಸೇಂಟ್ ಬರ್ನಾರ್ಡ್ಸ್ ಯಾವುದು ಸ್ಟಡ್ ಪರ್ಪಸ್ ಗೆ ಇಟ್ಟಿರಲಿಲ್ಲ. ಸೊ ಅದರಿಂದ ನಾವು ಕ್ವಾಲಿಟಿ ಮೇಲ್ಸ್ನ ಸೇಂಟ್ ಬರ್ನಾರ್ಡ್ ಇಟ್ಟಿದ್ದೀವಿ. ಫಸ್ಟ್ ನಾವು ನಾರ್ತ್ ಇಂದ ಒಂದು ಇಂಡಿಯನ್ ಚಾಂಪಿಯನ್ ಸಿಂಬಾ ಅಂತ ತರಿಸ್ಕೊಂಡ್ವು ಸೇಂಟ್ ಬರ್ನಾರ್ಡ್. ಆಗ ನಮ್ಗೊಂದು ಸ್ವಲ್ಪ ಸ್ಟಡ್ಡಿಂಗ್ ವಿಷಯದಲ್ಲಿ ಹೆಸರಾಯಿತು. ಅದಾದ್ಮೇಲೆ ಇವಾಗ ಎರಡು ಇಂಪೋರ್ಟ್ ಮಕ್ಕಳಿದ್ದಾವೆ ಸೇಂಟ್ ಬರ್ನಾರ್ಡ್, ಅದನ್ನ ಸ್ಟಡಿ ಪರ್ಪಸ್ ಯೂಸ್ ಮಾಡ್ತೀವಿ. ನೀವು ಸೇಂಟ್ ಬರ್ನಾರ್ಡ್ ಇಡಕ್ಕೆ ಕಾರಣ ಏನ? ಅದೇ ಸರ್, ಸೇಂಟ್ ಬರ್ನಾರ್ಡ್ ಸ್ವಲ್ಪ ನಮಗೆ ಬ್ರೀಡ್ ವೈಸ್ ಇಷ್ಟ ಆಯ್ತು. ಆಮೇಲೆ ಜೊತೆಗೆ ಹೇಳದ್ನಲ್ಲ, ನಮ್ಗೆ ಬೆಲ್ಟ್ ಅಲ್ಲಿ ಯಾವ್ದಿಲ್ಲ, ನಮ್ಮ ಏರಿಯಾ ಕಡೆ ಯಾವ ಡಾಗ್ಸ್ ಇಲ್ಲ, ಅದನ್ನಿಟ್ರೆ ಒಂದ್ ಸ್ವಲ್ಪ ನಮ್ಗೆ ಡಿಮ್ಯಾಂಡ್ ವ್ಯಾಲ್ಯೂ ಇರುತ್ತಲ್ವಾ, ಅದಕ್ಕೋಸ್ಕರ ಯಾವ್ದಿಲ್ಲ ಅದಿಟ್ರೆ ನಮ್ನ ಜನ ಹುಡ್ಕೊಂಡ್ ಬರ್ತಾರೆ ಅಂತ ಯೋಚನೆ ಮಾಡಿದಾಗ ಸೇಂಟ್ ಬರ್ನಾರ್ಡ್ಸ್ ಈ ಕಡೆ ಎಲ್ಲೂ ಇರಲಿಲ್ಲ. ಸ್ಟಡ್ ಪರ್ಪಸ್ ಗೆ ಫಿಮೇಲ್ ಸುಮಾರು ಇದ್ವು, ಗಂಡುಗಳು ಇರಲಿಲ್ಲ ನಮ್ ಈ ಕಡೆ ಯಾವ್ದು ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ. ಅದರಿಂದ ನಾವು ಸೇಂಟ್ ಬರ್ನಾರ್ಡ್ ಇಟ್ವು. ಸರ್, ಅದ್ರದ್ದು ಮೇಂಟೆನೆನ್ಸ್ ಎಲ್ಲ ಯಾವ ತರ? ಸೇಂಟ್ ಬರ್ನಾರ್ಡ್ ಮೇಂಟೆನೆನ್ಸ್ ಸುಮಾರು ಇದೇ ತರ ಸರ್. ಅದುವೇ ಕೋಲ್ಡ್ ವೆದರ್ ಇಂದ, ಅದ್ರದ್ದು ಒರಿಜಿನ್ ಬಂದು ಸ್ವಿಟ್ಜರ್ಲ್ಯಾಂಡ್ ಆಗಿರೋದ್ರಿಂದ ಅದು ಕೋಲ್ಡ್ ವೆದರ್ ಇಂದಾನೇ ಬಂದಿರೋದು. ಅದಕ್ಕೂ ಶೆಕೆ ಆಗಕ್ಕೆ ನಾವು ಬಿಡಕ್ಕಾಗಲ್ಲ, ಟೆಂಪರೇಚರ್ ಅದಕ್ಕೂ ಮೀಡಿಯಂ ಆಗಿ ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ಫುಡ್ ವೈಸ್ ಇದಕ್ಕೆ ಏನು ಕೊಡ್ತೀವೋ ಅದೇ ಥರ ಅದಕ್ಕೂ ಕೊಡ್ತೀವಿ. ಚಿಕನ್ ರೈಸ್ ಕೊಡ್ತೀವಿ, ವೆಜಿಟೇಬಲ್ ರೈಸ್ ಕೊಡ್ತೀವಿ, ಕರ್ಡ್ ರೈಸ್ ಕೊಡ್ತೀವಿ, ಮತ್ತು ಪೆಡಿಗ್ರಿ ಪ್ರೋ ಮೊಟ್ಟೆ ಮೊಸರು ಕಂಪಲ್ಸರಿ ಕೊಡ್ತೀವಿ. ಸೇಂಟ್ ಬರ್ನಾರ್ಡ್ಸ್ಗೆ ಸಪ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಅದು ಹೆವಿ ಬ್ರೀಡ್ ಆಗಿರೋದ್ರಿಂದ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಮಲ್ಟಿವಿಟಮಿನ್ ಅದು ಸ್ವಲ್ಪ ಜಾಸ್ತಿ ಕೊಡ್ತೀವಿ ಸೇಂಟ್ ಬರ್ನಾರ್ಡ್ಗೆ. ಇದಕ್ಕೆ ಸ್ವಲ್ಪ ಕಡಿಮೆ ಅಷ್ಟೇ. ಸರ್, ನೀವು ಅದನ್ನು ಮರಿಯಿಂದ ಸಾಕಿರೋದ ಸೆಮಿ ಅಡಲ್ಟ್? ಇಲ್ಲ ಸರ್, ನಾವು ಅಡಲ್ಟ್ ತಂದಿದ್ದು ಸೇಂಟ್ ಬರ್ನಾರ್ಡ್ಸ್ ಸ್ಟಡ್ ಪರ್ಪಸ್ಗೆ ಬೇಕಾಗಿತ್ತು. ಮರಿಯಿಂದ ತಂದು 1 ವರ್ಷ 2 ವರ್ಷ ಸಾಕಿ ಆಮೇಲೆ ನಾವು ಸ್ಟಡ್ ಕೊಡೋಕ್ಕಾಗಲಿಲ್ಲ. ಸೊ ತುಂಬಾ ಹೆಸರು ಮಾಡಿರೋ ಗಂಡುಗಳು ಶೋ ಎಲ್ಲ ಮಾಡಿ ವಿನ್ ಆಗಿರೋದು ಅಥವಾ ಇಂಪೋರ್ಟ್ ಡಾಗ್ಸ್ ಯಾವ್ದಿರುತ್ತೆ ಅದ್ರ ಮಕ್ಕಳನ್ನ ನೋಡ್ಕೋತೀವಿ ನಾವು. ಅದೆಲ್ಲಿರುತ್ತೆ ಅದನ್ನ ಸೆಮಿ ಅಡಲ್ಟ್ ಆಗಲಿ ಅಡಲ್ಟ್ ಆಗಲಿ ಹೋಗಿ ತಗೊಂಬರ್ತೀವಿ ಸರ್. ಸ್ಟಡ್ ಪರ್ಪಸ್ಗೆ ನಾವು ಮ್ಯಾಕ್ಸಿಮಮ್ ಮರಿಯಿಂದ ಯಾವುದು ಸಾಕಲ್ಲ. ಫಿಮೇಲ್ಸ್ ನಾವು 90% ಮರಿಯಿಂದ ಸಾಕ್ತೀವಿ. ಅದ್ರದ್ದು ಏನ್ ಆಗು ಹೋಗು ಎಲ್ಲ ನಮ್ಗೆ ಗೊತ್ತಿರುತ್ತೆ, ನಮ್ಮ ಹತ್ರ ಲೈಫ್ ಟೈಮ್ ಇರ್ತವೆ ಅದು. ಅದರಿಂದ ನಾವು ಮರಿಯಿಂದ ಸಾಕ್ತೀವಿ. ಸ್ಟಡ್ ಡಾಗ್ಸ್ ಹೆಂಗೆ ಅಂತಂದ್ರೆ ನಾವು ಅವಾಗ ಅವಾಗ ಎಕ್ಸ್ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಹೊಸದ ಬರ್ತಾ ಇದ್ರೆ ನಮ್ದು ಸ್ಟಡ್ ವಿಷಯದಲ್ಲಿ ಮಾರ್ಕೆಟ್ ಇರುತ್ತೆ, ಒಂದನ್ನೇ ಸುಮಾರು ವರ್ಷ ಇಟ್ಕೊಂಡ್ರೆ ಅದು ಮಾರ್ಕೆಟ್ ಬಿದ್ದೋಗುತ್ತೆ ಸರ್. ನಮ್ದು ಬಜಾರ್ ಎದ್ದೇಳ್ಬೇಕು ಅಂತಂದ್ರೆ ಹೊಸ ಗಂಡುಗಳು ತರ್ತಾ ಇರಬೇಕು. ಸೊ ಸ್ಟಡ್ ಯಾವ್ದು ನಾವು ಮರಿಯಿಂದ ತಗೊಳ್ಳೋದು ಕಡಿಮೆ ತೀರ. ಅದು ಪಪ್ಪಿ ಕಂಡೀಷನ್ಗೆ ಕೊಡೋದ ನೀವು? ಹೌದು, ಅಂದ್ರೆ ಅದನ್ನ ಏನ್ ಇಷ್ಟೊಂದು ನಾವು ಸ್ಟ್ರಿಕ್ಟ್ ಆಗಿ ಏನು ಫಾಲೋ ಮಾಡಲ್ಲ. ಫ್ರೆಂಡ್ಸ್ ಗೆ ನಮ್ ಪರಿಚಯ ಇದ್ದಿರೋರಿಗೆ ಪಪ್ಪಿ ಟರ್ಮ್ಸ್ ಕೊಡ್ತೀವಿ. ಇಲ್ಲ ಯಾರು ಪರಿಚಯ ಇಲ್ಲ ರೆಗ್ಯುಲರ್ ಡೈರೆಕ್ಟ್ ಕಸ್ಟಮರ್ ಬಂದ್ರು ಅಂತಂದ್ರೆ ಕ್ಯಾಶ್ ಮೀಟಿಂಗ್ಸ್ ಕೊಡ್ತೀವಿ. ಆದ್ರೆ ಅದನ್ನ ನಾವು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಸರ್. ಚೌಚೌ ಆಗ್ಲಿ ಇಲ್ಲ ಸೆಂಟ್ ಬರ್ನಾರ್ಡ್ ಆಗ್ಲಿ, ನಾವು ಹೆಂಗೋ ಎಡ್ಡಾದಿಡ್ಡಿ ಬಂದ್ರೆ ಮೀಟಿಂಗ್ ಕೊಟ್ಬಿಡಲ್ಲ. ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ಬೇಕು, ಏನಾದ್ರು ಯುಟ್ರೆಸ್ ಇನ್ಫೆಕ್ಷನ್ಸ್ ಇದೆಯಾ ಅದಕ್ಕೆ ಅಂತ ಚೆಕ್ ಮಾಡಿಸ್ಬೇಕು. ಏನು ಇಲ್ಲ ಅಂತಂದ್ರೆ ಸ್ಮಿಯರ್ ಟೆಸ್ಟ್ ಅಂತ ಮಾಡಿಸ್ತಾರೆ. ಯಾವತ್ತಿನ ದಿನ ಮೀಟಿಂಗ್ ಮಾಡಿಸಿದ್ರೆ ಆ ನಾಯಿ ಕನ್ಸೀವ್ ಆಗುತ್ತೆ ಅಂತ, ಅದು ಆ ಸ್ಮಿಯರ್ ಟೆಸ್ಟ್ ಆದ್ಮೇಲೆ ಅದರಲ್ಲೂ ಕನ್ಫರ್ಮ್ ಆಗಬೇಕು ಅಂತ ಪ್ರೊಜೆಸ್ಟ್ರಾನ್ ಟೆಸ್ಟ್ ಮಾಡ್ತಾರೆ. ಅದೆಲ್ಲ ಕಂಪ್ಲೀಟ್ ಆಗಿ ಮಾಡಿಸ್ಕೊಂಡು ಬಂದ್ರೆ ನಾವು ಪಪ್ಪಿ ಟರ್ಮ್ಸ್ ಮೀಟಿಂಗ್ ಕೊಡ್ತೀವಿ ಸರ್. ಇಲ್ಲಾಂತಂದ್ರೆ ಏನು ಚೆಕ್ ಮಾಡಿಸಲ್ಲ ಅಂದ್ರೆ ಕೆಲವು ಸಲ ಕ್ಯಾಶ್ ಮೀಟಿಂಗು ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿಲ್ಲ ಅವರು, ಅಥವಾ ರೆಗ್ಯುಲರ್ ವ್ಯಾಕ್ಸಿನ್ ಮಾಡಿಸಿಲ್ಲ ಫೀಮೇಲ್ಗಳಿಗೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಫೀಮೇಲ್ಸ್ನ ಅಂದಾಗ ನಾವು ಕ್ರಾಸಿಂಗ್ ಕೊಟ್ಟಾಗ ಸ್ಟಡ್ ಡಾಗ್ಸ್ಗೂ ಅದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ನಾಯಿಗಳಿಗೂ ಇನ್ಫೆಕ್ಷನ್ ಆಗೋದು, ಹುಷಾರು ತಪ್ಪೋದು, ಅಥವಾ ಕ್ರಾಸಿಂಗ್ ಆದ್ಮೇಲೆ ಅದಕ್ಕೆ ಸುಮಾರು ಟೈಪ್ ಇನ್ಫೆಕ್ಷನ್ಸ್ ಇರುತ್ತೆ, ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ತುಂಬಾ ಪ್ರಿಕಾಷನ್ಸ್ ತಗೋತೀವಿ. ಸ್ಟಡ್ ಡಾಗ್ಸ್ ಅಂತಂದ್ರೆ ಬರೋದಕ್ಕೆಲ್ಲ ಮೀಟಿಂಗ್ ಕೊಡಲ್ಲ, ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾರು ಒಪ್ಕೋತಾರೆ, ಮತ್ತೆ ನಾಯಿನ ಅಷ್ಟೇ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಜೊತೆಗೆ ಬ್ರೀಡ್ ವೈಸ್ ಇದೆಲ್ಲ ಓಕೆ ಆದ್ರೆ ಕೊಡ್ತೀವಿ ಸರ್ ಮೀಟಿಂಗ್ ಖಂಡಿತ. ಸರ್, ಅದು ಸ್ಟಡ್ ಇಡಬೇಕಂದ್ರೆ ಕಲರ್ ನೋಡ್ಬೇಕು ಯಾವ ತರ? ಹೌದು ಸರ್, ಕಲರ್ ಮಾರ್ಕಿಂಗ್, ಬಾಡಿ ಪೂರ್ತಿ ಮಾರ್ಕಿಂಗ್ ಇರಬೇಕು. ಆಮೇಲೆ ನೀವು ನಮ್ ಗಂಡು ನೋಡ್ದಂಗೆ ಒಂದು ಬ್ಲಾಕ್ ಕಲರ್ ಇದೆ ಅಂದ್ರೆ ತುಂಬಾ ಡಾರ್ಕ್, ಹೆಚ್ಚು ಕಮ್ಮಿ ಅದನ್ನ ನಾವು ಬ್ರೀಡರ್ಸ್ ಎಲ್ಲ ಕೋಕೋ ಕೋಲಾ ಕಲರ್ ಅಂತ ಕರೀತಾರೆ. ಆ ತರ ಗಂಡ ಇದ್ರೆ ತುಂಬಾ ವ್ಯಾಲ್ಯೂ ಇದೆ, ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಮರಿಗೂ ಅದೇ ತರ ಡಾರ್ಕ್ ಕಲರ್ ಮರಿ ಬಿದ್ರೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಆ ಗಂಡು ತುಂಬಾ ಇಷ್ಟಪಡ್ತಾರೆ. ಇನ್ನೊಬ್ಬ ಇದಾನೆ, ಅವನು ಸ್ಟ್ಯಾಂಡರ್ಡ್ ಟೈಪ್ ಗಂಡು, ಅದ್ರದ್ದು ಫುಲ್ ಬಾಡಿ ಫುಲ್ ಮಾರ್ಕಿಂಗ್ ಇದೆ, ಎಲ್ಲೂ ಪ್ಯಾಚ್ ಪ್ಯಾಚ್ ಮಾರ್ಕಿಂಗ್ ಇರಬಾರ್ದು, ಒಳ್ಳೆ ಸೈಜ್ ಇರಬೇಕು ಗಂಡು, ಕೋಟಿಂಗ್ ಚೆನ್ನಾಗಿರ್ಬೇಕು. ಈಗ ನಾವಿರೋದ್ರಲ್ಲಿ ಸೇಂಟ್ ಬರ್ನಾರ್ಡ್ಸ್ ಸ್ವಲ್ಪ ಕೋಟಿಂಗ್ ತೆಗ್ದಿದೀವಿ, ಅದಕ್ಕೂ ತುಂಬಾ ಶೆಕೆ ಆಗುತ್ತೆ ಮೇಂಟೆನೆನ್ಸ್ಗೆ ಅಂದ್ಬಿಟ್ಟು ಅದಕ್ಕೂ ತೆಗ್ದಿದೀವಿ. ಅದನ್ನ ನಾವು ಕೋಟಿಂಗ್ ಜಾಸ್ತಿ ಇರಬೇಕು, ಒಳ್ಳೆ ಟೈಪ್ ಇರಬೇಕು ಸರ್. ಮೈನ್ ಆಗಿ ಸ್ಟಡ್ಡಲ್ಲಿ ನೋಡೋದು ಬ್ಲಡ್ ಲೈನ್, ಅದನ್ನ ಚೆನ್ನಾಗಿದ್ರೆ ಗಂಡು ಇಷ್ಟಪಡ್ತಾರೆ. ಪ್ರೊಡ್ಯೂಸಿಂಗ್ ನೋಡ್ತಾರೆ, ಈಗಾಗಲೇ ಮೈಸೂರಲ್ಲಿ ಸುಮಾರು ಕಡೆ ಕ್ರಾಸಿಂಗ್ ಕೊಟ್ಟು ನಮ್ಮ ಪ್ರೊಡ್ಯೂಸಿಂಗ್ ಮರಿಗಳು ನೋಡಿದ್ದಾರೆ, ಆದ್ರಿಂದ ಈ ತರ ಪ್ರೊಡ್ಯೂಸಿಂಗ್ ಮರಿ ಬರುತ್ತಲ್ಲ ಅಂತಂದ್ಬಿಟ್ಟು ಎಲ್ಲ ನಮ್ಗೆ ಸ್ವಲ್ಪ ಹುಡ್ಕೊಂಡ್ ಬರ್ತಾರೆ ಸೇಂಟ್ ಬರ್ನಾರ್ಡ್ ವಿಷಯದಲ್ಲಿ. ಇದು ಸೇಂಟ್ ಬರ್ನಾರ್ಡ್ ಗೆಲ್ಲ ಹೆವಿ ಫುಡ್ ಬೇಕಾ? ಹೌದು ಸರ್, ಡಯಟ್ ವೈಸ್ ತುಂಬಾ ಸ್ವಲ್ಪ ಜಾಸ್ತಿ ಫುಡ್ ಬೇಕು. ಅದಕ್ಕೆ ಸ್ವಲ್ಪ ಹ್ಯೂಜ್ ಆಗಿರೋದ್ರಿಂದ ನಾಯಿಗಳು ಸ್ವಲ್ಪ ಜಾಸ್ತಿ ತಿಂತವೆ, ನಾವು ಜಾಸ್ತಿ ಹಾಕ್ಬೇಕು ಅದಕ್ಕೆ. ಅದ್ರದ್ದು ಮರಿ ಎಲ್ಲ ಚೆನ್ನಾಗಿ ಬೀಳ್ತಿದ್ಯಾ? ನಮ್ದು ಯಾವ ತರ ಇದು ಸ್ಟಡ್ ವಿಷಯದಲ್ಲಿ ನಾವು ಯಾವ ತರ ಗಂಡಿಡಬೇಕು ಅಂದ್ರೆ ಮೀಡಿಯಂ ಕ್ವಾಲಿಟಿ ಫೀಮೇಲ್ ಗೆ ನಾವು ಅದನ್ನ ಮೇಟ್ ಮಾಡಿಸಿದ್ರು ಮರಿ ತುಂಬಾ ಚೆನ್ನಾಗಿ ಬರಬೇಕು, ಆ ತರ ಗಂಡಿಡಬೇಕು ಸರ್. ನಾವು ಎಕ್ಸ್ಟ್ರಾಡಿನರಿ ಗಂಡು, ಒಳ್ಳೆ ಕ್ವಾಲಿಟಿ ಗಂಡೇ ಇಡಬೇಕು, ಅವಾಗ ನಮಗೆ ಮೀಟಿಂಗ್ ವೈಸ್ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಜನರಲಿ ಸ್ಟಡ್ ಇಡುವಾಗ ನಾರ್ಮಲ್ ಗಂಡುಗಳು ಇಟ್ಬಿಟ್ರೆ ಯಾರು ಬಂದ್ ಮಾಡಿಸ್ಕೊಳಕ್ ಹೋಗಲ್ಲ ಕ್ರಾಸಿಂಗ್.
ಅದು ಎಕ್ಸಸೈಸ್ ಇಟ್ರೆ ತುಂಬಾ ಹೆಲ್ತಿ ಆಗಿರ್ತವೆ. ಸೇಂಟ್ ಬರ್ನಾರ್ಡ್ಸ್ ಗ್ರೇಟ್ ಡೇನ್ಸ್ ಗೆಲ್ಲ ವಾಕಿಂಗ್ ಎಕ್ಸಸೈಸ್ ತುಂಬಾ ನೆಸೆಸರಿ. ಅದರಿಂದ ನಾವು 2 ಗಂಟೆಗೂ 2 ಕಿಲೋಮೀಟರ್ಸ್ ವಾಕ್ ಕೊಡ್ತೀವಿ. ಚೌ ಚೌಗೆ ವಾಕಿಂಗ್ ಅಂತ ಏನ್ ಕರ್ಕೊಂಡು ಹೋಗಲ್ಲ, ಪ್ಲೇ ಏರಿಯಾ ಮಾಡಿದಿವಲ್ಲ ಅದ್ರೊಂದು 2-3 hours ಬಿಟ್ಬಿಡ್ತೀವಿ. ಕಂಪ್ಲೀಟ್ ಆಗದೆ ಎಷ್ಟೊತ್ ಬೇಕಷ್ಟೊತ್ ಆಟ ಆಡ್ಕೊಂಡು ಅದಾಗದೆ ಕೇಜಿಗೆ ಬರ್ತವೆ. ನಾವಾಗ ನಾವು ರಿಟರ್ನ್ ಎತ್ತಿ ಕೇಜ್ಗೆ ಹಾಕಲ್ಲ. ಸೊ ನೀವ್ ಆಗ್ಲೇ ನೋಡಿದಂಗ ಅದು ಎಷ್ಟೊತ್ ಬೇಕಷ್ಟು ಆಟ ಆಡ್ಕೊಳ್ಳುತ್ತೆ, ಸುಸ್ತಾದ್ಮೇಲೆ ಅದೇ ಕೇಜಿಗೆ ಬರುತ್ತೆ. ಬಟ್ ಸೇಂಟ್ ಬರ್ನಾರ್ಡ್ಸ್ ಅಲ್ಲಿ ನಮಗೆ ಬಿಡಕ್ ಆಗಲ್ಲ, ಅದಕ್ಕೆ ಲಾಂಗ್ ಎಕ್ಸಸೈಸ್ ಬೇಕು. ಅದರಿಂದ ನಾವೇ ಹುಡುಗರುಗಳು ಕರ್ಕೊಂಡು 2-3 kilometers ವಾಕ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತೀವಿ ಸರ್. ಸರ್, ಮರಿಗಳು ಇರ್ಬೇಕಾದ್ರೆ ನೀವು ಯಾವ ತರ ಫೀಡಿಂಗ್ ಮಾಡ್ತೀರಾ? ಸರ್, ಮರಿ ಹಾಕಿ 15 days ತನಕನೂ ಮದರ್ ಮಿಲ್ಕ್ ಅಲ್ಲೇ ಇರುತ್ತೆ. 15 days ಆದ್ಮೇಲೆ ಡಿವರ್ಮಿಂಗ್ ಮಾಡ್ತೀವಿ ಮರಿಗಳಿಗೆಲ್ಲದಕ್ಕೂ. ಡಿವರ್ಮಿಂಗ್ ಮಾಡಿದ್ಮೇಲೆ ಸೆರ್ಲಾಕ್ ಕೊಡ್ತೀವಿ ಒಂದು 2 ದಿನ. ಫಸ್ಟ್ ಫುಡ್ ಅಡ್ಜಸ್ಟ್ ಆಗ್ಬಿಟ್ಟು ಅದಕ್ಕೆ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಅಂತ ನೋಡ್ಕೊಂಡು ಆಮೇಲೆ ರಾಯಲ್ ಕೆರೆನ್ ಮಿನಿಸ್ಟರ್ ಹತ್ರ ತಗೊಂಡು ಫುಡ್ಡನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಅದು ಅಡ್ಜಸ್ಟ್ ಮಾಡ್ಕೊಂಡು ಡೈಜೆಷನ್ ಮಾಡ್ಕೊತಿದೆ ಅಂತಂದಾಗ ಸ್ವಲ್ಪ ಸ್ವಲ್ಪ ಅದನ್ನೇ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ 30 days ತನಕನೂ. ಮದರ್ ಮಿಲ್ಕ್ನ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗಲ್ಲ ಸರ್. 45 days ತನಕ ಇದ್ರೆ ಮದರ್ ಮಿಲ್ಕ್ ಬತ್ತಿದ್ರೆ ಮದರ್ ಮಿಲ್ಕ್ ಕೊಟ್ಟೆ ಕೊಡ್ತೀವಿ. ಯಾಕಂದ್ರೆ ಅದೇ ಮೇನ್ ಇಮ್ಯುನಿಟಿ ಪವರ್ ಎಲ್ಲ ಇನ್ಕ್ರೀಸ್ ಮಾಡೋದು ಮರಿಗಳಿಗೆ. ಹುಷಾರು ತಪ್ಪತ್ತಿರೋ ಥರ ಎಲ್ಲ ನೋಡ್ಕೊಳ್ತೀವಿ ಮರಿಗಳು. ಸ್ವಲ್ಪ ಸ್ವಲ್ಪನಾದರೂ ಮದರ್ ಮಿಲ್ಕ್ ಕೊಟ್ಟೆ ಕೊಡ್ತೀವಿ. 45 days ತನಕ ಇದ್ರೆ 45 days ತನಕ ಮದರ್ ಮಿಲ್ಕ್ ಕೊಡ್ತೀವಿ. ಮರಿಗಳೆಲ್ಲ ನಾವು 45 days ಕಸ್ಟಮರ್ಗಳಿಗೆ ಕೊಡೋದು. ಪಪ್ಪಿ ಡಿ ಪಿ ಅಂತ 25 days ಪಪ್ಪಿ ಡಿ ಪಿ ಮಾಡ್ತೀವಿ. 45 days ಫಸ್ಟ್ ವ್ಯಾಕ್ಸಿನ್ ಮಾಡಿಸ್ಬಿಟ್ಟು ಮರಿಗಳನ್ನೆಲ್ಲ ಕಸ್ಟಮರ್ಗೆ ಕೊಡ್ತೀವಿ ಸರ್. ಆಮೇಲೆ ಏನಂದರೆ ಮರಿಗಳು ಈಸ್ಕೊಂಡೋದ್ಮೇಲೆ ಇದನ್ನು 3 months ತನಕ ಅವರು ಫುಡ್ಡು ನೆನೆಸ್ಬಿಟ್ಕೊಡೋದಾಗಲಿ, ಆಮೇಲೆ ಕುಡಿಯೋಕ್ಕೆ ನೀರು ಕೊಡೋದಾಗಲಿ, ಏನೇ ಕೊಟ್ಟರೆ ಬಿಸಿ ನೀರನ್ನ ಆರಿಸ್ಬಿಟ್ಟೆ ಕೊಡಬೇಕು ಸರ್. ಕೋಲ್ಡ್ ವಾಟರ್ ಕೊಡೋಂಗಿಲ್ಲ, ಡೈರೆಕ್ಟಾಗಿ ಕೋಲ್ಡ್ ವಾಟರ್ ಟ್ಯಾಪ್ ವಾಟರ್ಗಳು ಕೊಡೋಂಗಿಲ್ಲ, ಬಿಸಿ ನೀರನ್ನ ಅದನ್ನು ಆರಿಸ್ಬಿಟ್ಟು ಕೋಲ್ಡ್ ಮಾವುಟು ಕೊಡಬೇಕು ಸರ್. ಇದು ಚೌಚು ಮರಿಗಳನ್ನೆಲ್ಲ ಹೇಗೆ ನೋಡ್ಕೊಳುತ್ತೆ ಸರ್? ಇದು ಲಿಟರ್ ಆದ್ಮೇಲೆ ಎಲ್ಲ ಎದುರ್ಕೋತಾರೆ, ಸೀಜರಿನ ಆಗುತ್ತೆ ಎಲ್ಲ ಅಂತನ್ಬಿಟ್ಟು, ಅದೆಲ್ಲ ಇದ್ರಲ್ಲ ಆ ಥರ ಎಲ್ಲ ಏನಿಲ್ಲ ಸರ್. ಇದರಲ್ಲಿ ನಾರ್ಮಲ್ ಡೆಲಿವರಿನೇ ಮ್ಯಾಕ್ಸಿಮಮ್ ಆಗುತ್ತೆ, ನಾರ್ಮಲ್ ಡೆಲಿವರಿ. ಆಮೇಲೆ ಟೇಕ್ ಕೇರಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಸರ್. ಇದು ಬೇರೆ ಮರಿಗಳ ಥರ ಎಲ್ಲ ಜೊತೆಲೆ ಕುತ್ಕೋಬೇಕು, ಮರಿ ಎತ್ತಿಡೋದು ಸೈಡ್ಗೆ ಅದೆಲ್ಲ ಏನಿಲ್ಲ. ಮರಿಗಳ ಹತ್ರ ತಾಯಿ ಬಿಟ್ರೇ ಆರಾಮಾಗಿ ಕೇರಿಂಗ್ ಮಾಡುತ್ತೆ. ಆಮೇಲೆ ತುಂಬಾ ಕೇರಿಂಗ್ ನೇಚರ್ ಇರೋದು ಸರ್. ಇದು ತಾಯಿಗೆ ತುಂಬಾ ಇಂಟೆಲಿಜೆಂಟ್ ಇರ್ತದೆ, ಮುಟ್ಟಕ್ಕೆ ಆಗ್ಲಿ ಇದ್ ಮಾಡೋದಕ್ಕೆ ಆಗ್ಲಿ ಇದೆಲ್ಲ ತೊಂದರೆ ಕೊಡಕ್ ಹೋಗಲ್ಲ ಆತರ ಎಲ್ಲ. ಸರ್, ಈ ಬ್ರೀಡ್ ಅಲ್ಲಿ ಸಿಜರಿನ್ ಕಮ್ಮಿನಾ? ಸಿಜರಿನ್ ಎಲ್ಲ ಜಾಸ್ತಿ ಅಂತ ಸರ್. ಆತರ ಎಲ್ಲ ಸಿಜರಿನ್ ಎಲ್ಲ ಏನು ಜಾಸ್ತಿ ಇಲ್ಲ, ನಾರ್ಮಲ್ ಡೆಲಿವರಿನೇ ಆಗುತ್ತೆ ಸರ್ ಎಲ್ಲ. ಸಿಜರಿನ್ ಎಲ್ಲ ಯಾವಾಗ ಆಗುತ್ತೆ ಅಂತಂದ್ರೆ, ಈಗ ಕ್ಯಾರಿಂಗ್ ಮೇಟ್ ಮಾಡಿಸ್ಬಿಟ್ಟು ಫೀಮೇಲ್ ಎಲ್ಲ ಕೇಜ್ ಅಲ್ಲೇ ಇಟ್ಬಿಟ್ಟಿರ್ತಾರೆ, ಅದಕ್ಕೆ ವಾಕಿಂಗ್ ಅನ್ನೋದು ಇರಲ್ಲ. ಆಮೇಲೆ ಲೋಡ್ ತುಂಬಾ ಜಾಸ್ತಿ ತಗೊಂಡಿರ್ತದೆ ಕೆಲವು, ಅಂತವು ಸಿಜರಿನ್ ಆಗುತ್ತೆ ಸರ್. ರೇರಾಗಿ ಲೋಡ್ ತುಂಬಾ ಜಾಸ್ತಿ ತಗೊಂಡಾಗ ನಾವು ಮೇಟ್ ಮಾಡಿಸಿದ ಆರಾಮಾಗಿ ಫ್ರೀಯಾಗಿ ಬಿಟ್ಬಿಟ್ಟಿರ್ತೀವಿ, ಆರಾಮಾಗಿ ಅದು ಎಲ್ಲಿ ಬೇಕಲ್ಲಿ ಮಲಗಿರ್ತದೆ ಫ್ಯಾನ್ ಅಡಿಲಿ, ನೀಟಾಗಿದ್ದಾಗ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಸರ್. ಸರ್, ಇದು ಮರಿಗಳಿಗೆ ಹಾಲು ಸಾಕಾಗಿಲ್ಲ ಅಂದ್ರೆ ಏನು ಮಾಡ್ತೀರಾ? ಸರ್, ಹಾಲು ಸಾಕಾಗಿಲ್ಲ ಅಂದಾಗ ಆಲ್ಟರ್ನೇಟ್ ಆಗಿ ರಾಯಲ್ ಕೆನಲ್ ಮಿಲ್ಕ್ ಪೌಡರ್ ಅಂತ ಬರುತ್ತೆ, ನಾವು ಅದನ್ನ ಕೊಡ್ತೀವಿ. ಇಲ್ಲ ಅಂದ್ರೆ ಇನ್ನೊಂದು ಅದ್ರ ಲೀಟರ್ ಇದ್ದರೆ, ಬೇರೆ ಲೀಟರ್ ಇದ್ರೆ ಅದ್ರಲ್ಲಿ ಹಾಲು ಜಾಸ್ತಿ ಇದ್ರೆ ಅದ್ರಲ್ಲಿ ಕುಡಿಸ್ಕೋತೀವಿ ಸರ್ ಹಾಲುಗಳು. ಸರ್, ಆಮೇಲೆ ಮರಿ ಇದರಲ್ಲಿ ತಾಯಿ ಲಿಟರ್ ಆದ್ಮೇಲೆ ಮರಿಗಳು ಬೇರೆ ಬ್ರೀಡ್ಗಳೆಲ್ಲ ಒಂದು 15 days ತನಕ ನಾವು ಬಲ್ಪ್ ಹಾಕಿರ್ತೀವಿ ಸರ್, ಇಟ್ ಕಾವಲ್ ಇಟ್ಟಿರ್ತೀವಿ. ಹಂಗೆ ರೂಮ್ ಟೆಂಪರೇಚರ್ ಹೆಂಗಿರುತ್ತೆ ನೋಡ್ಕೋತೀವಿ. ಬೇರೆ ಬ್ರೀಡ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಮರಿಗಳಲ್ಲೇ 3-4 days ಅಲ್ಲೇ ತುಂಬ ಕೋಲ್ಡ್ ಕೇಳುತ್ತೆ. ಕೆಲಸಲ್ಲಿ ನಾವೆಲ್ಲ 3-4 days ಬಲ್ಪ್ ಎಲ್ಲ ಆಫ್ ಔಟ್ ಏರ್ ಕೂಲರ್ ಎಲ್ಲ ಹಾಕಿ ಇಟ್ಟಿರ್ತೀವಿ ನಾವು ಮರಿಗಳೆಲ್ಲ. ಆಮೇಲೆ ಒಂದ್ 15 days ಎಲ್ಲ ಆದ್ಮೇಲೆ ತುಂಬಾ ಒದ್ದೆ ಮಾಡಿ ಇಡೋದು ಮರಿಗಳನ್ನ, ಐಸ್ ಪ್ಯಾಕ್ ಜೊತೆ ಇಡೋದು ಮರಿಗಳನ್ನ. ಬೇರೆ ಬ್ರೀಡ್ಗಳೆಲ್ಲ ಕೋಲ್ಡ್ ಆಗಲ್ಲ, ಸ್ವಲ್ಪ ಹೀಟ್ ಅಲ್ಲೇ ಇಟ್ಟಿರ್ತೀವಿ ಮರಿಗಳನ್ನ, ಇದೆಲ್ಲ ಸ್ವಲ್ಪ ಕೋಲ್ಡ್ ಮಾಡೇ ಇಡ್ತೀವಿ ಸರ್ ಮರಿಗಳು. ಆಮೇಲೆ ಈ ಬ್ರೀಡಲ್ಲಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಸರ್, ಇದರಲ್ಲಿ ಫೀಮೇಲ್ ಮರಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಸರ್. ಇದರಲ್ಲಿ ಮೇಲ್ ಮರಿಗಳಿಗೆ ಸ್ವಲ್ಪ ರೇಟ್ ಕಡಿಮೆ. ಇದರಲ್ಲಿ ಫೀಮೇಲ್, ಈಗ ಫೀಮೇಲ್ಗೆಲ್ಲ 50,000 ನಡೀತಿದ್ರೆ ಮೇಲ್ ಮರಿಗಳು 45,000 ಇರ್ತದೆ, ಆ ತರ ಡಿಮ್ಯಾಂಡ್ ಇರ್ತದೆ. ಅದೇನಕ್ಕೆ ಆ ತರ ಸರ್? ಮೇನ್ ಆಗಿ ಇದನ್ನ ಫೀಮೇಲ್ ಮರಿಗಳನ್ನ ಆಲ್ಮೋಸ್ಟ್ ಎಲ್ಲ ಬ್ರೀಡಿಂಗ್ ಮಾಡಕ್ಕೆ ತಗೊಳ್ತಾರೆ ಸರ್. ಒಂದ್ಸಲಿ ತಗೊಂಡೆ, ಒಂದ್ಸಲಿ ಬ್ರೀಡಿಂಗ್ ಮಾಡ್ಕೊಂಡ್ರೆ ಎಲ್ಲ ಅಮೌಂಟ್ ಎಲ್ಲ ರಿಕವರಿ ಮಾಡ್ಕೋದು ಅಂತಂದ್ಬಿಟ್ಟು ಫೀಮೇಲ್ ತಗೋತಾರೆ. ಮೇನ್ ಆಗಿ ಜಾಸ್ತಿ ಬ್ರೀಡಿಂಗ್ ಪರ್ಪಸ್ ಫೀಮೇಲ್ ತಗೊಳ್ಳೋದು ಸರ್. ಪೆಟ್ ಹೌಸ್ ಗಳಲ್ಲಿ ಮಾತ್ರ ಮೇಲ್ಗಳು ತಗೋತಾರೆ. ಸರ್, ಈಗ ಕಸ್ಟಮರ್ಗಳಿಗೆ ಮರಿ ಬೇಕಂದ್ರೆ ದೂರ ದೂರಗಳಿಗೆ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ? ಸರ್, ಇದು ರೇರ್ ಬ್ರೀಡ್ ಆಗಿರೋದ್ರಿಂದ ಜಾಸ್ತಿ ಹೊರಗಡೆಯಿಂದಾನೆ ಸರ್ ಎನ್ಕ್ವೈರಿಗಳು ಜಾಸ್ತಿ ಬರೋದು. ಹೈದರಾಬಾದ್, ಚೆನ್ನೈ, ನೇಪಾಳ ಆ ಕಡೆಯಿಂದೆಲ್ಲ ಕೇಳ್ತಾರೆ ಸರ್. ನಾವೀಗ ಇದು ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಟೈಮಲ್ಲೆಲ್ಲ ಕಳ್ಸೋಕ್ಕಾಗಲ್ಲ ಸರ್, ಯಾಕಂದ್ರೆ ತುಂಬ ಸ್ವಲ್ಪ ಕೋಲ್ಡ್ ನೇಚರ್ ಬೇಕು ಇದಕ್ಕೆ. ಚೆನ್ನೈ ಹೈದರಾಬಾದ್ಗೆಲ್ಲ ಕೇಳಿದಾಗ ನಾವು ನೈಟ್ ಟೈಮ್ ಟ್ರಾವೆಲ್ ಮಾಡಿಸ್ತೀವಿ ಸರ್ ಮರಿಗಳನ್ನ. ನೈಟ್ ಟೈಮ್ ಟ್ರಾವೆಲ್ ಮಾಡೋ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಷ್ಟೊತ್ತೆಲ್ಲ ರೀಚ್ ಆಗುತ್ತೆ ಮರಿಗಳೆಲ್ಲ, ಸೇಫಾಗಿ ರೀಚ್ ಆಗುತ್ತೆ ಸರ್ ಮರಿಗಳು. ಸ್ವಲ್ಪ ಹುಷಾರಾಗಿ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಹೌದು ಸರ್, ತುಂಬ ಕೇರಾಗಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಮುಂಚೆ ಮರಿಗಳಿಗೆ ಫಸ್ಟ್ ಪಪ್ಪಿ ಡಿ ಪಿ ಮತ್ತೆ ವ್ಯಾಕ್ಸಿನೇಷನ್ ಎಲ್ಲ ಆಗಿದೆ ಅಂತ ಚೆಕ್ ಮಾಡಿಬಿಟ್ಟು ಅವಕ್ಕೆಲ್ಲ ಮುಂಚೆನೆ ಪ್ರಿಕಾಷನ್ ತಗೊಂಡು ಮರಿಗಳಿಗೆ ಕಳಿಸ್ಬೇಕಾಗಿರೋ ಅಕಸ್ಮಾತ್ ನಾವು ಮುಂಚೆನೆ ಬ್ಯಾಸ್ಕೆಟ್ ಒಳಗೆಲ್ಲ ಐಸ್ ಪ್ಯಾಕೆಟ್ ಇರ್ತೀವಿ, ಆದಷ್ಟು ನೈಟ್ ಟೈಮೇ ಟ್ರಾವೆಲ್ ಮಾಡ್ತೀವಿ. ಆಮೇಲೆ ಅಕಸ್ಮಾತ್ ಮಧ್ಯಾಹ್ನ ಟೈಮ್ ಕಳಿಸ್ಬೇಕು ಅಂತಂದ್ರೆ ಎಸಿ ಕೋಚ್ ಅದರಲ್ಲಿ ಟ್ರಾವೆಲ್ ಮಾಡ್ಸೋಕೆ ಕಳಿಸ್ತೀವಿ. ಕೆಲವು ಸಲ ಹೊರಗಡೆಗೆ ನೇಪಾಳಿಗೆ ಅಲ್ಲೆಲ್ಲ ಕೇಳ್ತಾರೆ ಸರ್ ಮರಿಗಳನ್ನೆಲ್ಲ, ಅಲ್ಲಿಗೆಲ್ಲ ಫ್ಲೈಟ್ ಇದು ಮಾಡುವಾಗ ಫ್ಲೈಟಲ್ಲಿ ಕಳಿಸ್ತೀವಿ ಮರಿಗಳನ್ನೆಲ್ಲ. ಥ್ರೂ ಔಟ್ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನಾವು ಟ್ರಾನ್ಸ್ಪೋರ್ಟೇಷನ್ ಮರಿಗಳು ಕಳಿಸ್ಕೊಡ್ತೀವಿ ಎಲ್ಲ ಕಡೆಯೂ. ಎಲ್ಲ ಕಳಿಸೋಕ್ಕೂ ಮುಂಚೆ ನಾವು ಎಸಿ ಫೆಸಿಲಿಟಿ
ಸೇಫ್ಟಿ ನೋಡ್ಕೊಂಡೆ ಕಳಿಸ್ಬೇಕು ಸರ್ ಮರಿಗಳನ್ನ. ಸರ್ ಈಗ ಸಮ್ಮರ್ ಅಲ್ಲಿ ಮರಿ ಕಳಿಸೋದು ಸ್ವಲ್ಪ ರಿಸ್ಕೇ ಇರತ್ತಾ? 100% ಸರ್, ಸಮ್ಮರ್ ಅಲ್ಲಿ ಮರಿಗಳನ್ನ ಇದನ್ನ ಹಂಗೆ ಕಳ್ಸಕ್ಕಾಗಲ್ಲ. ಅದಕ್ಕೆ ನಾವು ಜೊತೆಗೆ ಐಸ್ ಪ್ಯಾಕೆಟ್ ಇರ್ತೀವಿ. ಮಧ್ಯದಲ್ಲಿ ಹೋಗುವಾಗ ಅವ್ರಿಗೆ ಟ್ರಾವೆಲರ್ಸ್ ಅವ್ರಿಗೆ ಹೇಳಿರ್ತೀವಿ ಸ್ವಲ್ಪ ಐಸ್ ಕ್ರೀಮ್ಸ್ ಕಳ್ಕೊಡಿ ಅಂತ ಅನ್ಬಿಟ್ಟು. ತುಂಬಾ ನೆಸಿಟಿ ಐತೆ ನಮಗೆ ಸಮ್ಮರ್ ಕಳಿಸಲೇಬೇಕು ಅಂತದಾಗ ಆತರ ಎಲ್ಲ ಮಾಡಿಫಿಕೇಶನ್ ತಗೊಂಡು ಕಳಿಸ್ತೀವಿ ಸರ್. ಸರ್ ಇದು ಚೌ ಚೌ ಬ್ರೀಡಿಗೆ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇರೋದು? ಸರ್ ಫಸ್ಟ್ ನಾರ್ತ್ ಅಲ್ಲಿ ತುಂಬಾ ಬ್ರೀಡಿಂಗ್ ಮಾಡ್ತಾರೆ ಸರ್ ಇಲ್ಲಿ. ಇವಾಗ ಇಲ್ಲೆಲ್ಲ ತುಂಬಾ ಕ್ರೇಜ್ ಆಗಿದೆ. ಇವಾಗ ಬೆಂಗಳೂರು, ಮೈಸೂರು ಇಲ್ಲೆಲ್ಲ ತುಂಬಾ ಇವಾಗ ಕ್ರೇಜ್ ಆಗಿ ಇಲ್ಲೂ ಎಲ್ಲ ಇವಾಗೆಲ್ಲ ಬ್ರೀಡಿಂಗ್ ಮಾಡಕ್ಕೆ ಎಲ್ಲಾ ಕಡೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಸರ್ ಬ್ರೀಡಿಂಗ್ ಮಾಡಕ್ಕೆ. ಸರ್ ಇದು ಬ್ರೀಡ್ ಮಾಡಿದ್ರೆ ಪಪ್ಪಿ ಮೂವ್ ಮಾಡಕ್ ಕಷ್ಟ ಆಗುತ್ತಾ? ಸರ್ ಅಂದ್ರೆ ಬೇರೆ ಬ್ರೀಡ್ ಹೋಲ್ಸ್ಕೊಂಡ್ರೆ ಸ್ವಲ್ಪ ಮರಿಗಳು ಮೂವ್ ಮಾಡೋದು ಕಷ್ಟನೇ ಸರ್. ಸ್ವಲ್ಪ ಇದು ಒಂದು 45-50 days ತನಕ ಇಟ್ಟು ನಾವು ಮರಿಗಳನ್ನ ಮಾರ್ತೀವಿ ಸರ್. ಯಾವ್ದು ಇದುವರೆಗೂ ಸ್ಟಕ್ಗಳು ಆಗಿಲ್ಲ ಮರಿಗಳು ನಮಗೆ. 2 months ಒಳಗೆಲ್ಲ ಮರಿಗಳೆಲ್ಲ ಸೋಲ್ಡ್ ಔಟ್ ಆಗುತ್ತೆ. ಯಾಕಂದ್ರೆ ಇವಾಗ ಸ್ವಲ್ಪ ಮಾರ್ಕೆಟ್ ಡಿಮ್ಯಾಂಡ್ ಕಡಿಮೆ ಇದೆ. ಡಿಮ್ಯಾಂಡ್ ಇದಾಗೆಲ್ಲ ಮರಿಗಳೆಲ್ಲ ಮುಂಚೆ ಮರಿ ಹಾಕಿ 10-15 days ಕೆಲವು ಕೆಲವರು ಬುಕ್ ಮಾಡ್ಕೊಬಿಡ್ತಾರೆ ಎಲ್ಲ ಮರಿಗಳನ್ನ. ಸರ್ ಇದ್ರ ಜೊತೆಗೆ ಬೇರೆ ಯಾವ ಸ್ಮಾಲ್ ಬ್ರೀಡ್ ಇಟ್ಟಿದ್ರ? ಅಂದ್ರೆ ನಾವು ನಮ್ ಖುಷಿಗೆ ಸಿಡ್ಸ್ ಮತ್ತೆ ಈಗ ಪೂಡಲ್ ಅಂತ ಬರ್ತೀವಿ ಸರ್, ಏಪ್ರಿಕಾಟ್ ಟೈಪ್ ಪೂಡಲ್ ಅಂತ. ಅದರಲ್ಲಿ ಈ ಕಲರ್ಗೆ ತುಂಬಾ ಜಾಸ್ತಿ ಡಿಮ್ಯಾಂಡ್ ಇದೆ. ಇದೀಗ ಸುಮ್ಮನೆ ನಮ್ಮ ಖುಷಿಗೆ ಬರೀ ಒಂದು ಸಿಂಗಲ್ ಅಲ್ಲಿ ಬ್ರೀಡಿಂಗ್ ಮಾಡೋಕ್ಕೆ ಅಂತ ತಗೊಂಡು ಬಂದಿದ್ದೀವಿ. ಈಗ ಪೂಡಲ್ ತುಂಬ ಫೇಮಸ್ ಆಗ್ತಿದೆ, ಅದ್ರ ಮರಿಗಳು ಸುಮಾರು ಜನ ತಗೋತಾ ಇದ್ದಾರೆ. ಅದ್ರ ಜೊತೆಗೆ ಸಿಡ್ಸು ಇದು ಮನೇಲಿ ಸಾಕೊಂಡಿರೋದು ಗಂಡು. ಸರ್ ಆ ಬ್ರೀಡ್ ವಿಶೇಷತೆ ಏನು? ವಿಶೇಷತೆ ಏನು ಅಂದ್ರೆ ಅದು ತುಂಬಾ ಆಕ್ಟಿವ್ ಸರ್, ಜೊತೆಗೆ ತುಂಬಾ ಬುದ್ಧಿ ಇದೆ ಅದು ನಾಯಿಗೆ. ತುಂಬಾ ಇಂಟೆಲಿಜೆಂಟ್ ಡಾಗು ಅದು. ಈಗ ಸುಮಾರು ಜನದ ಹತ್ರ ಇಲ್ಲ ತುಂಬಾ, ಅದು ರೇರ್ ಆಗಿದೆ ನಮಗೆ. ರೇರ್ ಬ್ರೀಡಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಆ ಡಾಗ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ತುಂಬಾ ಇಂಟೆಲಿಜೆಂಟ್ ಆಗೋದು, ಮನೇಲೆಲ್ಲ ಸುಮ್ಮನೆ ಬಿಟ್ಟರೆ ತುಂಬಾ ಬುದ್ಧಿಯಿಂದ ಇರುತ್ತದು, ಅದಕ್ಕೋಸ್ಕರ ಅದು ತಗೊಂಡಿದ್ದೀವಿ. ಅದರಲ್ಲೂ ಈ ಕಲರ್ಗೆ ತುಂಬಾ ವ್ಯಾಲ್ಯೂ ಅಂತಿತ್ತು, ಅದಕ್ಕೋಸ್ಕರ ಅದನ್ನ ತಗೊಂಡಿದ್ವಿ ಸರ್. ಮಾರ್ಕೆಟ್ ಪ್ರೈಸ್ ತುಂಬಾ ಜಾಸ್ತಿ ಇದೆ ಇದಕ್ಕೆ. ನೀವು ಬ್ರೀಡಿಂಗ್ ಬ್ರೀಡಿಂಗ್ಗೆ ಅಂತಾನೆ ತಂದಿಲ್ಲ, ಒಂದ್ ಮರಿ ಜಸ್ಟ್ ನಮ್ ಖುಷಿಗೆ ತಗೊಂಡಿದೀವಿ. ಆದ್ರೆ ದೊಡ್ಡದಾದ್ಮೇಲೆ ಅದು ಬ್ರೀಡಿಂಗ್ ಮಾಡ್ತೀವಿ ಸರ್. ಸರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಇದು ಹ್ಯಾಪಿ ಅಂತ, ಇವಳಿಗೀಗ 7.5-8 years. ಫಸ್ಟ್ ನಮ್ ಕೆನಲ್ಗೆ ಹೆಣ್ಣಾಯಿ ಅಂತ ಬಂದಿದ್ದೆ ಇದು. ಇದು ಮರಿ ಹಾಕಿದ್ಮೇಲೆ ಇದು ಬಂದ ಮೇಲೆ ನಮ್ಗೆ ತುಂಬಾ ಒಳ್ಳೇದಾಯ್ತು, ಅದಕ್ಕೆ ನಮ್ ಕೆನಲ್ಸ್ಗೆ ಹ್ಯಾಪಿ ಕೆನಲ್ಸ್ ಅಂತಾನೆ ಇಟ್ಟಿದೀವಿ. ಇದೇ ಹ್ಯಾಪಿ.